ಅದಕ್ಕೆ ದತ್ತಣ್ಣಂಗೂ ಕಾಫಿ ಮಾಡಿದ್ದೀನಿ, ಅವ್ರಿಗೆ ತಗೊಂಡೋಗಿ ಕೊಟ್ಬಿಡ. ಬೇಡ, ಕಾಫಿ ನಾನೇ ಮಾಡ್ಕೋತೀನಿ. ನೀನ್ ಕಾಫಿ ಮಾಡ್ತೀಯಾ? ಅಲ್ಲ, ಒಂದ್ ಲೋಟ ಕಾಫಿಗೆ ಸಕ್ಕರೆ ಎಷ್ಟಾಕೋದು ಅಂತನಾದ್ರೂ ಗೊತ್ತಾ ನಿಂಗೆ? ಗೀತಾ, ಅದೆಲ್ಲ ಈಕೆ ಆಗಿಯೇ. ಪಿಂಕಿ ಅವ್ಳು ಕಾಫಿ ಬೆರೆಸಿಟ್ಟಿದ್ದಾಳಲ್ವಾ, ತಗೊಂಡೋಗು. ಬೇಡ ಚಿಕ್ಕತ್ತೆ, ನನ್ ಗಂಡಂಗ್ ನಾನೇ ಕಾಫಿ ಮಾಡ್ಕೋತೀನಿ. ಏನು, ದತ್ತಣ್ಣನ್ ಸೇವೆ ನೀನೇ ಮಾಡ್ಬೇಕು ಅಂತಾನ? ಅವ್ರ ಸೇವೆ ಮಾಡಮ್ಮ ನೀನು, ಅಡ್ಗೆ ಒಂದ್ ನಾನ್ ಮಾಡ್ಕೊಟ್ಬಿಡ್ತೀನಿ. ನಿಂಗ್ ಅಡ್ಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಮಾಡಕ್ ಬರೋದು ಇಲ್ಲ. ಹೇಳದಲ್ವಾ ಗೀತಾ, ನಾನೇ ಮಾಡ್ಕೋತೀನಿ ಅಂತ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅದ್ ಕರ್ಮ, ಅನ್ಭವಿಸ್ತಾರೆ ಬಿಡು. ಪಿಂಕಿ, ಒಂದ್ ಕಾಫಿ ವಿಷಯಕ್ಕೆ ಯಾಕೆ ಇಷ್ಟು ದೊಡ್ಡದ್ ಮಾಡ್ತಿದ್ಯಾ? ಅವಳೆ ಮಾಡ್ಕೊಳ್ಳಿ ಬಿಡೆ. ಪಿಂಕಿ, ದತ್ತನ್ಗೆ ಬೀನ್ಸ್ ಪಲ್ಯ ಇಷ್ಟ ಅಂತ ಗೀತಾ ಬೀನ್ಸ್ ಪಲ್ಯ ಮಾಡ್ತಾ ಇದ್ದಾಳೆ. ಚಿಕ್ಕತ್ತೆ, ನನ್ ಗಂಡಂಗ್ ನಾನೇ ಅಡ್ಗೆ ಮಾಡ್ಕೊಂಡು ಹೋಗ್ತೀನಿ. ಪಿಂಕಿ, ಏನ್ ನಿನ್ ಮಾತಿನ ಅರ್ಥ? ಚಿಗತ್ತೆ, ನಮಗ್ ಬೇಕಾಗಿರೋದು ನಾವು ಮಾಡ್ಕೋತೀವಿ, ನಿಮಗ್ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ. ಇದೇನೆ ನಮ್ದು ನಿಮ್ದು ಅಂತಿದ್ಯಾ? ಮನೇಲಿ ಇರೋದು ಒಂದೇ ಒಲೆ, ಅಡ್ಗೆನೂ ಒಂದೇ ಇರುತ್ತಲ್ವಾ? ನಮಗ್ ಬೇಕಾಗಿರೋದು ನಾವು ಮಾಡ್ಕೋಬೋದಲ್ವಾ? ನಿಮಗ್ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ. ನಮ್ದು ಅಂದ್ರೆ ನಮ್ ಫ್ಯಾಮಿಲಿ. ಫ್ಯಾಮಿಲಿ ಇರೋದು ಒಂದೇ ಅಲ್ವೇನೆ, ನಾವೆಲ್ಲರೂ ಒಂದೇ ಫ್ಯಾಮಿಲಿ. ಅದ್ ಹೇಗಾಗುತ್ತೆ ಗೀತಾ? ನಿಮ್ ಫ್ಯಾಮಿಲಿ ಅಂದ್ರೆ ನೀನು, ನಿನ್ ಗಂಡ, ನಿಮ್ ಅತ್ತೆ ಮಾವ. ನಮ್ ಫ್ಯಾಮಿಲಿ ಅಂದ್ರೆ ನಾನು, ನನ್ ಗಂಡ, ನಮ್ ಅತ್ತೆ ಮಾವ. ಅಂದ್ರೆ ಒಲೆನ ಎರಡು ಮಾಡ್ಬೇಕು ಅಂತಿದ್ಯಾ? ಚಿಕ್ಕತ್ತೆ, ಒಲೆ ಒಂದೇ, ಆದ್ರೆ ಅಡ್ಗೆ ಎರಡು. ಏನೇ ಮಾತಾಡ್ತಿದ್ಯಾ ಪಿಂಕಿ ನೀನು? ನಿಂಗೆ ಅಷ್ಟಿಷ್ಟ ಅಂತಂದ್ರೆ ನಮ್ಮೆಲ್ರಿಗೂ ಸೇರಿಸಿ ನೀನೇ ಅಡ್ಗೆ ಮಾಡು, ನಾವೆಲ್ಲರೂ ಕೂತ್ಕೊಂಡು ತಿಂತೀವಿ. ಅಯ್ಯೋ, ಇನ್ನೊಷ್ಟು ಚೆನ್ನಾಗಿ ಅಡ್ಗೆ ಮಾಡಕ್ ಬರಲ್ಲ ಬಿಡಮ್ಮ. ಮತ್ ಯಾಕೆ ತಾರತಮ್ಯ ಪಿಂಕಿ? ಎಷ್ಟು ದಿನ ಗೀತಾ ಇದಲ್ಲ, ನೀನ್ ಮಾಡಿ ಹಾಕೋದು, ನಾವ್ ಅದನ್ನ ತಿನ್ನೋದು, ಅದನ್ನ ನೀನ್ ಎತ್ತಾಡೋದು, ಜಾರಕ್ ಬೇಕಿದಲ್ಲ.